ಜನಪ್ರಿಯ ಸೀರಿಯಲ್ಗಳಲ್ಲಿ ಒಂದಾಗಿರುವಂತಹ ತ್ರಿನಯನಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಂತಹ ನಟಿ ಪವಿತ್ರ ಜೈರಾಮ್ ಅವರು ಕೆಲವೇ ಕೆಲವು ದಿನಗಳ ಹಿಂದೆ ಕಾರ್ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ರು ಇವಾಗ ಇದೇ ಸೀರಿಯಲ್ ಅಂತ ಹೇಳಿದ್ರೆ ತ್ರಿನಯನಿ ಸೀರಿಯಲ್ನ ಚಂದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಹೌದು ಚಂದು ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಈ ಹಿಂದೆ ಏನು ಕಾರಣ ಇದೆ ನಿಜಕ್ಕೂ ಆಗಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ನಾಲ್ಕು ದಿನದ ಹಿಂದೆಯಷ್ಟೇನೆ ಪವಿತ್ರ ಜಯರಾಮ್ ಅವರ ಕಾರು ಅಪಘಾತಕ್ಕೆ ಈಡಾಗಿತ್ತು ಮತ್ತು ಈ ಅಪಘಾತದಲ್ಲಿ ಹಲವರಿಗೆ ಗಾಯವಾಗಿತ್ತು ಮತ್ತು ಪವಿತ್ರ ಜಯರಾಮ್ ಅವರು ಸ್ಥಳದಲ್ಲೇನೆ ಸಾವನ್ನಪ್ಪಿದ್ರು ಈ ಕಾರಿನಲ್ಲಿ ಇದ್ದಂತಹ ಚಂದ್ರಕಾಂತ್ ಅನ್ನುವಂತಹ ಒಬ್ಬ ನಟ ಅಂತ ಹೇಳಿದ್ರೆ ಅವರನ್ನ ಎಲ್ಲರೂ ಕೂಡ ಚಲ್ಲಾ ಚಂದು ಅಂತಾನೆ ಕರಿತಾ ಇದ್ರು ಇವರಿಗೂ ಸಹ ತುಂಬಾ ಗಾಯವಾಗಿತ್ತು ಆದರೆ ಇವರು ಪ್ರಾಣಪಾಯದಿಂದ ಪಾರಾಗಿದ್ದರು ಆದರೆ ಇವರು ಪವಿತ್ರ ಜಯರಾಮ್ ಅವರು ತನ್ನ ಕಣ್ಣೆದುರಲ್ಲೇ ಸಾವನ್ನಪ್ಪೋದನ್ನು ನೋಡಿದ್ರು ಮತ್ತು ಪವಿತ್ರ ಅವರ ಅಗಲುವಿಕೆಯ ನಂತರ ಈ ಒಂದು ನೋವಿನಿಂದ ಹೊರಗಡೆ ಬರಲು ತುಂಬಾ ಕಷ್ಟಪಡ್ತಾ ಇದ್ರು ಪ್ರತಿದಿನವೂ ಕೂಡ ಪವಿತ್ರ ಅವರ ನೆನಪಿನಲ್ಲೇನೆ ಇವರು ತಮ್ಮ ಸಮಯವನ್ನು ಕಳಿತಾ ಇದ್ರು ತುಂಬಾ ದುಃಖದಲ್ಲಿದ್ದಂತಹ ಚಂದ್ರಕಾಂತ್ ಅವರು ಶುಕ್ರವಾರ ಅಂತ ಹೇಳಿದ್ರೆ ಮೇ ಹದಿನೇಳರಂದು ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಪವಿತ್ರ ಜೈರಾಮ್ ಅವರ ಸಾವನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದೆ ತೆಲಂಗಾಣದ ಮಣಿಕೊಂಡದಲ್ಲಿರುವಂತಹ ತಮ್ಮ ಫ್ಲಾಟ್ನಲ್ಲಿ ಇವರು ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು ಪವಿತ್ರ ಜಯರಾಮ್ ಹಾಗೆಯೇ ಚಂದ್ರಕಾಂತ್ ಅವರು ತೆಲುಗಿನ ನಯನಿ ಅನ್ನುವಂತಹ ಸೀರಿಯಲ್ನಲ್ಲಿ ಒಟ್ಟಿಗೆನೆ ನಟಿಸ್ತಾ ಇದ್ರು ಜೊತೆನಲ್ಲೇ ವಾಸ ಕೂಡ ಇದ್ರು ಮದುವೆ ಕೂಡ ಆಗಿದ್ರು ಅನ್ನುವಂತಹ ಸುದ್ದಿ ಇದೆ ಬಟ್ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಮುಂದೆ ಮದುವೆ ಆಗಬೇಕು ಅನ್ನುವಂತಹ ಪ್ಲಾನ್ ಇತ್ತು ಬಟ್ ಅಟ್ ಪ್ರೆಸೆಂಟಲ್ಲಿ ಅವರು ಲಿವಿಂಗ್ ಇನ್ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಇದೆ ಪವಿತ್ರ ಜಯರಾಮ್ ಅವರ ನಿಧನದ ನಂತರ ಅವರ ಜೊತೆಗಿದ್ದಂತಹ ಒಂದು ಫೋಟೋನ ಕೂಡ ಚಂದ್ರಕಾಂತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ರು ಅಷ್ಟೇ ಅಲ್ಲದೆ ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದಿಯಲ್ಲ ನಾನು ಹೇಗಿರಲಿ ಎನ್ನುವಂತಹ ಅರ್ಥದಲ್ಲಿ ಆ ಒಂದು ಫೋಟೋಗೆ ಅವರು ಕ್ಯಾಪ್ಷನ್ ಕೂಡ ಬರೆದುಕೊಂಡಿದ್ರು ಅವರನ್ನು ಅಗಲಿರುವಂತಹ ನೋವನ್ನು ಸಹಿಸಲಾಗದೆ ಈ ಒಂದು ಅನ್ನು ಕೂಡ ಮಾಡಿದ್ರು ಬಟ್ ಇವಾಗ ಇವರೇನೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಚಂದ್ರಕಾಂತ್ ಅವರ ಅಭಿಮಾನಿಗಳಿಗೆ ಮತ್ತು ತ್ರಿನೈನಿ ಸೀರಿಯಲ್ನ ಅಭಿಮಾನಿಗಳಿಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ ಅಂತಾನೆ ಹೇಳಬಹುದು ಒಂದೇ ಸೀರಿಯಲ್ನ ಇಬ್ಬರು ಉತ್ತಮ ಕಲಾವಿದರು ಒಂದೇ ವಾರದ ಒಳಗಾಗಿ ಸಾವನ್ನಪ್ಪಿರೋದು ನಿಜಕ್ಕೂ ದುಃಖಕರ ವಿಷಯವಾಗಿದೆ ಗಮನಿಸಬೇಕಾಗಿರುವಂತಹ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಚಂದ್ರಕಾಂತ್ ಅವರು ಮೂರು ದಿನಗಳ ಹಿಂದೆ ಅಂತ ಹೇಳಿದ್ರೆ ಮೇ ಹದಿನೈದರಂದು ಒಂದು ಪೋಸ್ಟನ್ನು ಮಾಡಿದ್ದಾರೆ ಈ ಪೋಸ್ಟಲ್ಲಿ ಅವರು ಕ್ಲಿಯರ್ ಆಗಿಯೇ ಮೆನ್ಷನನ್ನು ಕೂಡ ಮಾಡಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಇನ್ನೆರಡು ದಿನ ವೇಟ್ ಮಾಡು ಅನ್ನುವಂತಹ ಒಂದು ಕ್ಯಾಪ್ಷನ್ ಇದೆ ಜೊತೆಗೆ ಅಲ್ಲಿ ಫೋಟೋದಲ್ಲಿ ಅಂದರೆ ಅವರು ಪೋಸ್ಟ್ ಮಾಡಿರುವಂತಹ ಫೋಟೋ ಹಾಗೆಯೇ ಆ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಬರ್ಡೇಗೆ ಇಲ್ಲಿ ಪವಿತ್ರ ಜೈರಾಮ್ ಅವರು ಇನ್ವೈಟ್ ಮಾಡಿದರು ತಾನು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಅವರು ವಿಷಯವನ್ನು ಶೇರ್ ಮಾಡಿಕೊಂಡಿದ್ರು ಮತ್ತು ಪವಿತ್ರ ಜೈರಾಮ್ ಅವರ ಜೊತೆಗಿದ್ದಂತಹ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಕೂಡ ಸೇರಿಸಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಕೂಡ ಮಾಡಿದರು ಮೂರು ದಿನಗಳ ಹಿಂದೆಯಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿದ್ದಂತಹ ಇವರು ಎರಡು ದಿನ ವೇಟ್ ಮಾಡಿ ಅಂತ ಹೇಳಿದ ಹಾಗೆಯೇ ಅದೇ ರೀತಿಯಾಗಿ ಇವಾಗ ಸಾವನ್ನಪ್ಪಿದ್ದು ಎರಡು ದಿನ ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೊ ಇಲ್ಲಿ ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ತಾನು ಆಲ್ರೆಡಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಥವಾ ಪ್ರಾಣತ್ಯಾಗವನ್ನು ಮಾಡ್ತೀನಿ ಅನ್ನೋದನ್ನು ಇದಾದ ನಂತರ ಅದೇ ರೀತಿಯಾಗಿ ಮಾಡಿದ್ದಾರೆ ಕೂಡ ಬಟ್ ನನಗನ್ಸೋ ಪ್ರಕಾರ ಇದೊಂದು ಕೆಟ್ಟ ನಿರ್ಧಾರ ಆಗುತ್ತೆ ಚಂದ್ರಕಾಂತ್ ಅವರು ದುಡುಕಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ನನಗೂ ಕೂಡ ಕಾಡ್ತಾ ಇದೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಚಂದ್ರಕಾಂತ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಚಂದ್ರಕಾಂತ್ ಅವರು ತ್ರೀ ನೈನಿ ಸೀರಿಯಲ್ನಲ್ಲಿ ಪರಸು ಅನ್ನುವಂತಹ ಒಂದು ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು ಈ ಒಂದು ಪಾತ್ರವನ್ನು ಮುಂದೆ ಯಾವೊಬ್ಬ ಕಲಾವಿದ ರಿಪ್ಲೇಸ್ ಮಾಡಲಿದ್ದಾನೆ ಅನ್ನೋದನ್ನು ಕಾದು ನೋಡೋಣ